ಅಂಬಿಗರ ಚೌಡಯ್ಯರು ಜೀವಂತ ಸಮಾಧಿ ಆಗಕ್ಕೆ 15-20 ವರ್ಷ ಇಲ್ಲಿಗೆ ಸಮಾಧಿ ಹೊಂದಿದ್ರು. ಯೂನಿವರ್ಸಿಟಿಯಾರ ಮಾಡಿದ್ರಿ ಚೌಡಯ್ಯಂದೆಲ್ಲ ಹಿಸ್ಟ್ರಿ ಯೂನಿವರ್ಸಿಟಿಯಾರ ಮಾಡಿದ್ರು. ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ತುಂಗಭದ್ರಾ ನದಿ ದಡದಲ್ಲಿ ರಾರಾಜಿಸ್ತದೆ. ನಮ್ಮ ಇಲ್ಲಿ ದೇವಸ್ಥಾನ ಎಷ್ಟು ಊರು, ನಮ್ಮ ಊರಾಗ ಎಷ್ಟು ದೇವಸ್ಥಾನ ಅದಾವು ಅವಷ್ಟು ಮೂರ್ತಿನೂ ಇದ್ರಾಗದಾವು. ಈ ಊರು ರಾಜ್ಯದಲ್ಲಿ ಅಥವಾ ಬೇರೆ ದೇಶದಲ್ಲಿಯೂ ಸಹ ಮಾದರಿಯಾಗಿ ಕಾಣ್ಬೋದು ಅಂತಂದು ಹೇಳ್ಬೋದ್ರಿ ಮೇಡಮ್. ಒಟ್ಟು ಗುತ್ತಲ ರಾಜ ಕಟ್ಟಿಸಿದ್ದಂತ ಇದ್ರ ಮ್ಯಾಗ ಪಾರ್ವತಿ ಪರಮೇಶ್ವರ ಹಿಂಗೆ ತಕ್ಕಡಿ ಹಿಡ್ಕೊಂಡು ಕೂತಿದ್ರಿ. ಕ್ರಿಸ್ತ ಶಕ 1120ರಲ್ಲಿ ಚಾಲುಕ್ಯರ ಕಾಲದಲ್ಲಿ ಮುಕ್ತೇಶ್ವರ ದೇವಸ್ಥಾನ ಅಂತಂದು ಇದು ನಿರ್ಮಾಣವಾಗಿದೆ. ಜಕಣಾಚಾರ್ಯರು ನಿರ್ಮಿಸಿದಂಥ ಇದು ಒಂದು ದೇವಸ್ಥಾನ. ಉತ್ತರ ಕಾಶಿಗಿಂತ ದಕ್ಷಿಣ ಕಾಶಿ ಅಂತ ಹೆಸರಿಟ್ಟಾರೆ ಇದಕ್ಕೆ. ಲಲಿತ ಕಲೆಗಳು ಸಹ ಕಲ್ಲಿನಿಂದ ಇಲ್ಲಿ ಕೆತ್ತಲಾಗಿದೆ. ಇದು ಅಂಬಿಗರ ಚೌಡಯ್ಯನ ಇದು ಶಾಸನ ರೀ. ಇದು ಈ ಶಾಸನ ಏನು ಹೇಳುತ್ತೆ? ಇದು ಶಿವದೇವ ಮುನಿಗಳು ಅಂಬಿಗರ ಚೌಡಯ್ಯರು ಜೀವಂತ ಸಮಾಧಿ ಆಗಕ್ಕೆ 15-20 ವರ್ಷ ಇಲ್ಲಿಗೆ ಸಮಾಧಿ ಹೊಂದಿದ್ರು. ಮಣ್ಣು ಹಾಕಕ್ರಿ ಅದಕ್ಕೆ ಬಂದಾರ್ರಿ. ಅನ್ನ ಒತ್ತಿ ತೇಲಿ ಹಿರಿಯ ಕಿರಿಯ ಗಂಗನ ಮತ್ತರು, ನಾವು ಗಂಗಾ ಮತಸ್ಥರಂತವ್ರೆ ಅವ್ರು ಗಂಗನತ್ತರು ಅನ್ನೋರಿ. ಅವಾಗ ಅವಾಗ ಇವರೆಲ್ಲ 15-20 ವರ್ಷ ಬಂದರ್ರಿ. ಈ ಧಾರವಾಡ ಯೂನಿವರ್ಸಿಟಿಯರು ಇವನ್ನೆಲ್ಲ ಒತ್ಕೊಂಡು ಹೋಗಿ ಇದು ಇದು ಸರಿಪಜ್ಜ ಶಿವಯೋಗಿ ಅದ ಬರ ಹೇಳಿದ್ನಲ್ರಿ ಸರಿಪಜ್ಜ ವಿರಚಿತ ಅಂತಂದು ಇವೆಲ್ಲ ಹೋಯ್ದು ಧಾರವಾಡ ಯೂನಿವರ್ಸಿಟಿಯರು ಇದನ್ನೆಲ್ಲ ರೆಕಾರ್ಡ್ ಮಾಡಿ ಕನ್ನಡದಾಗ ಶಿವದೇವಿಜಿಯ ಪುಸ್ತಕ ಮಾಡಿದ್ರಿ. ಯೂನಿವರ್ಸಿಟಿಯಾರ ಮಾಡಿದ್ರಿ ಚೌಡಯ್ಯಂದೆಲ್ಲ ಹಿಸ್ಟ್ರಿ ಯೂನಿವರ್ಸಿಟಿಯಾರ ಮಾಡಿದ್ರು. ಮತ್ತೆ ಪಕ್ಕದೆಲ್ಲ ಶಾಸನ ಇದೆಯಲ್ಲ ಅದೇನು ಹೇಳುತ್ತೆ? ಅವು ಬೇರೆ ಬೇರೆ ಅದಾವ್ರಿ. ಅವು ಅದ್ರ ಬಗ್ಗೆ ಮಾಹಿತಿ? ಅದ್ರ ಬಗ್ಗೆ ಮಾಹಿತಿ ಇಲ್ರಿ. ಇದು ಮುಕ್ತೇಶ್ವರ ಗುಡ ಕಟ್ಟಿಸಿದ್ದು ಗೊತ್ತಲಾರ್ಸದ್ದು ಅವು ಎಲ್ಲ ಅದಾವ್ರಿ. ಎಷ್ಟು ದೊಡ್ಡ ಶಾಸನ ನೋಡಿ, ಇನ್ನು ಹೇಗಿದೆ ಅಂತ ನೋಡಿ. ಅಂದ್ರೆ ಅವಾಗಲಿಂದ ಇದೆ? ಅಯ್ಯೋ ಬಹಳ ವರ್ಷ ಚೌಡಯ್ಯನ ಇದೆಯಾ? ಹ್ಞೂನ್ರಿ. ಬೇರೆ ಕಡೆ ಏನಾದ್ರೂ ಇಲ್ರಿ? ಅಲ್ಲಿ ಇದ್ವು ಅವು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತಂದ್ ಇಲ್ಲೇ ಇದ್ ಮಾಡ್ಯಾರ. ಒಂದ್ ಕಡೆ ಇದ್ರೇನೆ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನೋಡಿ. ಅದ್ರ ಎತ್ತರ ಆಗಿರ್ಬೋದು, ಅದ್ರ ಆಕೃತಿ, ಅಲ್ಲಿ ಬರ್ದಿರೋ ಶೈಲಿ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದ್ ಕಡೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಹ್ಞೂನ್ರಿ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮಾಡಿಟ್ಟ. ಆಮೇಲೆ ಜಿ ಶಂಕರ್ ಹೇಳ್ಯಾರಿ ಒಟ್ಟು ಇದನ್ನ ಗದ್ದಿಗೆ ಅಭಿವೃದ್ಧಿ ಮಾಡಿಸಿ ತೀರ್ತಾನೆ ಅಂತಂದು ಆಶ್ವಾಸನೆ ಕೊಟ್ಟಾರ್ರಿ. ಮನ್ ಹೋಗಿದೀವಿ ನಾವು ಉಡುಪಿಗೆ, ಆಶ್ವಾಸನೆ ಕೊಟ್ಟರೆ ಏನು ಮಾಡ್ತಾನೆ ನೋಡ್ಬೇಕು ರೀ. ಗದಿಗೆ ಅಭಿವೃದ್ಧಿ ಆದ್ರೆ ಕೂಡಲ ಸಂಘ ಮಾತ್ರ ಭಾಳ ಚಲೋ ಆಗ್ತೈತ್ರಿ. ಹೌದು. ಅದ್ರ ಜೊತೆಗೆ ಇಲ್ಲೊಂದು ಟೆಂಪಲ್ ಕಾಣಿಸ್ತೀವಲ್ಲ, ಇದು ಯಾವುದು? ಇದ ಮುಕ್ತೇಶ್ವರ ದೇವಸ್ಥಾನ ರೀ. ನೋಡೋಣ ಬನ್ನಿ, ತುಂಬಾ ಚೆನ್ನಾಗಿ. ಇದು ವೀರಭದ್ರ ದೇವಸ್ಥಾನ ರೀ. ಇದು ಜಕಣಾಚಾರ್ಯ ಕಟ್ಟಾಗ ಇದ್ದಾಗ ಆಗಿರೋದ್ರಿ. ಓ, ಅಮರ ಶಿಲ್ಪಿ ಜಕಣಾಚಾರ್ಯ. ಹ್ಞೂನ್ರಿ. ಇಲ್ಲಿಗೆ ಭಾಳ ಜನ ಬರ್ತಾರ್ರಿ. ಹ್ಞೂನ್ರಿ. ವೀರಭದ್ರ ದೇವ್ರಿ ಇಲ್ಲಿ ದೇವ್ರುಗಳು ಮೇಡಮ್. ನಮ್ಮ ಇಲ್ಲಿ ದೇವಸ್ಥಾನ ಎಷ್ಟು ಊರು, ನಮ್ಮ ಊರಾಗ ಎಷ್ಟು ದೇವಸ್ಥಾನ ಅದಾವು ಅವಷ್ಟು ಮೂರ್ತಿನೂ ಇದ್ರಾಗದಾವು. ಒಂದೇ ಗುಡಿಲಿ ನೋಡ್ಬೋದು. ಹಾ, ಇದು ಒಂದೇ ಗುಡಿಯಲ್ಲಿ. ವೀರಭದ್ರ ದೇವ್ರು, ವೀರಭದ್ರ ದೇವ್ರಿ. ಈ ಕಾಳಮ್ಮ ಇತ್ತು ಆ ಕಡೆ, ಕಾಳಮ್ಮ ಆ ಕಡೆ ಐತಿ. ಹೌದ್ರಿ. ಆಮೇಲೆ ಈ ಇನ್ನು ಕ್ಯೂ ದೇಶ ಯಾರ್ದು ಕಾಲಭೈರವ್ ಅಂತ ಐತ್ರಿ. ಕಾಲಭೈರವ್ ಇದ್ರಾಗ ಐತಿ. ಆಮೇಲೆ ಗಣೇಶ ಐತಿ. ಆಮೇಲೆ ಪರಮಾತ್ಮ ದನ ಎಲ್ಲರೂ ಅದಾರ್ರಿ. ಅದ್ರಾಗ ಶಿವದೇವ ಮುನಿಗಳು ಚೌಡಯ್ಯನವರು ಇದ ಇದ್ರಾಗ ಕೆತ್ತಾರ್ರಿ. ಎಲ್ಲಿ ನೋಡ್ಬೋದು? ಹ್ಞೂನ್ರಿ. ಇದು ಯಾರ ಕಾಲಘಟ್ಟದಲ್ಲಿ ಆಗಿರೋದು? ಇದು ಹೊಯ್ಸಳರ ಕಾಲದಾಗ ಇದು. ವಾಸ್ತುಶಿಲ್ಪ ಶೈಲಿನೂ ಕೂಡ ಹೊಯ್ಸಳರ ಕಾಲಘಟ್ಟದಲ್ಲಿನೇ ಇದೆ. ಹ್ಞೂನ್ರಿ. ಜಾಸ್ತಿ ಸಿಂಹಗಳನ್ನ ಇಲ್ಲಿ ನೋಡ್ತೀವಿ, ಹೊಯ್ಸಳರ ಲಾಂಛನ ಸಿಂಹ ಅಲ್ವಾ? ಇದು ಶಿವದೇವ ಮುನಿಗಳು ರೀ. ಲಿಂಗ ಹಿಡ್ಕೊಂಡು ಕುಂತಾರೆ ಇವರು. ಹೌದ್ರೆ ಯಾವಾಗಲೂ ಮತ್ತೆ ಅವರು ಲಿಂಗ ಹಿಡ್ಕೊಂಡು ಇದೆ ಮುನಿಗಳು. ಇವ್ರು ಅಂಬಿಗರ ಚೌಡ ಅವ್ರ ಹತ್ರ ಕೈ ಮುಕ್ಕೊಂಡು ಕುಂತಾನೆ ಗುರು ಶಿಷ್ಯ. ಓಕೆ, ಅಂದ್ರೆ ಇದೇ ಇವರು ಅಂತ ಹೇಗೆ ಹೇಳ್ತೀರಾ ನೀವು? ಧಾರವಾಡ ಯೂನಿವರ್ಸಿಟಿಯಲ್ಲಿ ಹೇಳಿದ್ರು. ಯೂನಿವರ್ಸಿಟಿ ಅಂದ್ರೆ ಮಾಹಿತಿ ಎಲ್ಲ ನಿಖರವಾಗಿದೆ. ಧಾರವಾಡ ಯೂನಿವರ್ಸಿಟಿ ಅವ್ರು ಬಂದು ನನಗೆ ತೋರಿಸಿದ್ರು, ನಮಗೆ ಹೆಂಗ್ ಗೊತ್ತು? ಹೌದು, ಅದ್ರ ನೋಡಿ ಅಲ್ಲಿ ವಿಕಾರ ಮಾಡಿಬಿಟ್ಟಿದ್ದಾರೆ ಎಲ್ಲ. ನನಗೆ ಗೊತ್ತದಲ್ಲ, ಧಾರವಾಡ ಯೂನಿವರ್ಸಿಟಿಯವ್ರು ಬಂದು ಇಲ್ಲಿ ಈ ದೇವಸ್ಥಾನದಾಗ ಶಿವದೇವ ಮುನಿಗಳನ್ನ ಚೌಡಯ್ಯನ ಕೆತ್ತಾರೆ ಗೊತ್ತೈತೆ ನಿನಗೆ ಅಂದ್ರೆ ಇಲ್ರಿ ಅಂದೆ. ಬಂದು ತೋರಿಸಿದ್ರು ಅವರು. ಸೂಪರ್. ಹಾಗಾದ್ರೆ ಈ ದೇವಸ್ಥಾನ ನಿರ್ಮಾಣ ಆಗಿರೋದು ಅವರಂತಿ ಆದ್ಮೇಲೆ? ಹ್ಞೂನ್ರಿ, ಹ್ಞೂನ್ರಿ, ಹ್ಞೂನ್ರಿ. ಹೊಯ್ಸಳ ಕಾಲ ಮುಂಚೆ ಸಣ್ಣ ಪ್ರಮಾಣದಾಗ ಮಾಡ್ಯಾರ, ಅದನ್ನ ಗುತ್ತಲ ರಾಜನ ಕಟ್ಸ್ಕೊಂಡ್ರಿ. ಇದನ್ನ ನಾನು ಮುಂಚೆ ಸಣ್ಣ ಪ್ರಮಾಣದಾಗ ಮಾಡ್ಯಾರ. ಆಮೇಲೆ ಗುತ್ತಲ ರಾಜ ಈ ಶಿವದೇವ ಮುನಿಗಳು ಏನಿದ್ರಲ್ಲ ಗುತ್ತಲ ರಾಜನ ಗುರುಗಳು. ಹೌದು. ಓಕೆ. ಗುತ್ತಲ ರಾಜಮನೆತನ ಯಾವ ಊರಲ್ಲಿ ಬರುತ್ತೆ? ಇಲ್ಲೇ ಗುತ್ತಲ ಅಂತಂದೈತ್ರಿ.
ಅವರು ಇದು ನನಗೆ ನಿಜ ಅಜಮರವಾಗಿ ಉಳಿಲಿ ಅಂತಂದು ಏನು ಮಾಡಿದ್ರೆ ಇದನ್ನ ಗುತ್ತಲ್ ರಾಜನ ಕಟ್ಟಿಸಿದಂಥ ದೇವಸ್ಥಾನ ರೀ ಇದು. ಸೂಪರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾವ ದೇವರು ಇದೆ ಒಳಗಡೆ? ಮುಕ್ತೇಶ್ವರ ಐತ್ ಬಿಡ್ರಿ, ಶಿವದೇವ ಮುನಿಗಳು ಏಕೈಕಿದ್ದ ಅಂತ ಹೇಳಿದ್ನಲ್ಲ. ಓ, ಇದೇ ಮುಕ್ತೇಶ್ವರ? ಮುಕ್ತಿ ಹೊಂದಿದ್ರೆ ಮುಕ್ತೇಶ್ವರ ಅಂತ ಹೆಸರಿಟ್ರಿ. ನೋಡ್ರಿ ಒಳಗೆ ಬನ್ನಿ ಬನ್ನಿ ನೋಡ ನೋಡ್ರಿ ಇವನ್ನೆಲ್ಲ ಎಷ್ಟು ನೇಸದ ವಿಚಿತ್ರ. ಹೌದು, ವಾಸ್ತುಶಿಲ್ಪ ಶೈಲಿನೇ ಬೇರೆ ಬಿಡಿ ಸರ್. ಸಕ್ಕತ್ತ ಕೆತ್ತನೆ ಮಾಡಿದ್ದಾರೆ. ಅಂದ್ರೆ ಯಾವ ಶಿಲ್ಪಿ ಮಾಡಿದ್ದು ಇದು? ಜಕಣಾಚಾರ್ಯ ಅಮರ ಶಿಲ್ಪಿ ಅದ ಜಕಣಾಚಾರ್ಯ. ಬಟ್ ಜಕಣಾಚಾರ್ಯ ಕಾಲದಾಗ ಇದ್ ನೋಡ್ರಿ, ಜಕಣಾಚಾರ್ಯ ಕಾಲದಲ್ಲಿ. ಒಟ್ಟು ಗುತ್ತಲ್ ರಾಜ ಕಟ್ಟಿಸಿದ್ದಂತ ಕೈಸಲ್ರ ಕಾಲದಾಗ. ಓಕೆ, ಅಲ್ಲಿ ಒಳಗಡೆ ಇದ್ದಿಲ್ಲ, ಅದು ಯಾವುದು ಮೂರ್ತಿ ಇಟ್ಟಿದ್ದ? ಬರೀ ಅವು ಮೂರ್ತಿ ಮುಕ್ತಾಗಿದ್ದವ್ರೆ ಅವ್ನ ಇಟ್ಟ ಕಡೆ ಇದಾರೆ. ಈ ಈಶ್ವರಲಿಂಗಕ್ಕೆ ಆ ಈಶ್ವರಲಿಂಗ ಸ್ಟೇಟ್ ಐತಿ. ಇಲ್ಲೇ ಜೀವಂತ ಸಮಾಧಿ ಆಗಿರಿ ಯಾರು ಶಿವದೇವ ಮುನಿಗಳು. ಮುಕ್ತಿ ಹೊಂದಿದ್ರೆ ನಾವು ಮುಕ್ತೇಶ್ವರ ಅಂತ. ಏನು ಆಕೃತಿಗಳನ್ನ ಏನು ಬದಲಾವಣೆ ಮಾಡಿಲ್ಲ, ಏನಿಲ್ರಿ, ಅವಾಗಿತ್ತು ಅದೇ ಅದೇ. ಈಗ ನೋಡ್ತಿರಲ್ರಿ, ಅದು ಹಂಗೈತೆ, ಅದು ಹಂಗೈತೆ. ಅಲ್ಲಲ್ಲಿ ಅವಾಗೆಲ್ಲ ಸಿಗ್ತಾವಲ್ಲ, ಅವೆಲ್ಲ ತಂದಿಲ್ಲಿಟ್ಟಿದ್ದಾರೆ. ಇವೆಲ್ಲ ಆಗಿನ ಕಾಲದಾಗ ಇದ್ದದ್ರಿ. ಹ್ಞೂ ರೀ, ಓಕೆ. ಶಿವಲಿಂಗಕ್ಕೆ ನೇರವಾಗಿ ಇವೆಲ್ಲ ಅವೆಲ್ಲ ಹೂವಾಗಿದ್ದ ದೇವಸ್ಥಾನಗಳು ಮೂರ್ತಿಗಳು. ಸೂರ್ಯನಾರಾಯಣ ಮೂರ್ತಿ ಇದು ಭಿನ್ನ ಆಗೈತ್ರಿ, ಭಿನ್ನ ಆಗಿದ್ದು ಸಿಕ್ಕಿದ್ದೆಲ್ಲ ತಂದು ಒಂದೆಡೆ ಇಟ್ಟಿದ್ದಾರೆ, ಪ್ರಿಸರ್ವ್ ಮಾಡಿದ್ದಾರೆ. ಇಲ್ಲೇ ಇವು ಇವು ನರ್ತಿಕೆ ಇರದ್ರಿ ಇವು. ಇಲ್ಲಿ ಇದು ಗಣೇಶ, ಗಣೇಶ ಇರ್ತದ ನೋಡಿ, ಗಣೇಶಪ್ಪ ನೋಡಿದ್ರೆ ಮೇಡಮ್. ನವನರ್ತಕಿಯರ್ದು ವಿಗ್ರಹಗಳನ್ನ ನಾವು ಬೇರೆ ಬೇರೆ ಭಂಗಿಗಳಲ್ಲಿ ನೋಡಿ ಕೊಳಲು ಇಟ್ಕೊಂಡಿದ್ದಾರೆ. ಅಲ್ಲಿ ಇದು ವಿಘ್ನೇಶ್ವರ ಅದ ನೋಡ್ರಿ ಒಳಗಡೆ. ಇದು ಆ ದೀಪಸ್ತಂಭ ಐತಲ್ರಿ, ದೀಪಸ್ತಂಭ ಮ್ಯಾಗ ಇದು ಇದು ಬಸವಣ್ಣ ಇತ್ತು. ಇದ್ರ ಮ್ಯಾಗ ಪಾರ್ವತಿ ಪರಮೇಶ್ವರ ಹಿಂಗ ತಕ್ಕಡಿ ಹಿಡ್ಕೊಂಡ್ ಕೂತಿದ್ರಿ. ಆ ರೀತಿ ಕೆತ್ತನೆ ಮಾಡಿದ್ದು ಅದು ಶಿಡ್ ಹೊಡೆದು ಬಿದ್ದೈತ್ರಿ ತಳ. ಇಲ್ಲಿಟ್ರೆ ಅದನ್ನ ಶಿಡ್ ಹೊಡೆದ ಗಚ್ಚ ಮಾಡ್ಯಾರ ಹಳೆ ಮಂದಿ. ಅದನ್ನ ಅದ್ ತೋರಿಸ್ತಾನೆ ಬರ್ರಿ. ಅದಕ್ಕೆ ಇದು ದೊಡ್ಡ ಇದು ಐತಲ್ರಿ ದೇವಸ್ಥಾನಕ್ಕೆ. ಈ ಕಡೆನೂ ಐತೆ, ಆ ಕಡೆನೂ ಐತ್ರಿ. ದೇವಿದಾರಿ ಇದ ದೀಪಸ್ತಂಭ ಅಲ್ಲಿ ನೋಡ್ತಾ ಇದೀವಲ್ಲ. ಹ್ಞೂ, ಮ್ಯಾಗ್ರಿ ಇಷ್ಟು ದೊಡ್ಡ ದೀಪ. ಹ್ಞೂ, ಅದ್ರ ಮ್ಯಾಗ ಹಿಂಗೆ ತಟ್ಟೆ ಹಿಡ್ಕೊಂಡು ಪಾರ್ವತಿ ಪರಮೇಶ್ವರ ಕುಂತದ್ರಿ. ಕಾಶಿ ದಕ್ಷಿಣ ಕಾಶಿ, ಇದು ಉತ್ತರ ಕಾಶಿ ಐತಲ್ಲ, ಉತ್ತರ ಕಾಶಿಗಿಂತ ದಕ್ಷಿಣ ಕಾಶಿ ಅಂತ ಹೆಸರಿಟ್ಟಾರ್ರಿ ಇದಕ್ಕೆ. ಇದು ಇಲ್ಲಿ ಒಂದು ಗುಂಜಿ ಪುಣ್ಯ ಜಾಸ್ತಿ ಐತೆ ಅಂತಂದು ಹೇಳ್ತಾರೆ ಹಿರಿಯರು. ಅದಕ್ಕೆ ಇದಕ್ಕೆ ಉತ್ತರ ಕಾಶಿ ಅಂತಾರೆ ಇದಕ್ಕೆ. ಅಂಬಿಗ ಚೌಡಯ್ಯನವರು ಎಷ್ಟು ವಚನಗಳನ್ನ ಬರೆದಿದ್ರು ಅಂತ ಏನಾದರೂ ಹೇಳ್ಬೋದಾ? ಒಂದು ನಮಗೆ ತಿಳಿದಂಗೆ ಮಾತ್ರ ಈಗ 700-800 ವಚನ ಅದ, ಇನ್ನೂ ಜಾಸ್ತಿ ಭಾಳ ಬರ್ದಾರ್ರಿ, ಆದ್ರೆ ನಮಗೆ ತಿಳಿದಂಗೆ. ವೀಕ್ಷಕರೇ, ಚೌಡಯ್ಯ ದಾನಪುರದಲ್ಲಿ ನಮ್ಮ ಇತಿಹಾಸ ಮುಂದುವರಿತಿದೆ. ಒಂದು ರೀತಿ ಚೌಡಯ್ಯ ದಾನಪುರ ಟೂರ್ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಇಲ್ಲಿ ಅಂಬಿಗ ಚೌಡಯ್ಯರನ್ನ ಬದುಕಿನ ಇತಿಹಾಸನ ಕೂಡ ಕುರುಹುಗಳನ್ನ ಕೂಡ ಹುಡುಕ್ತಾ ಹೋಗ್ತಾ ಇದ್ದೀವಿ. ಆವಾಗ ನಮಗೆ ಸಿಕ್ಕಿದೆ ಇಲ್ಲಿನಂಥ ಸ್ಥಳೀಯ ವರದಿಗಾರರು ಹಾಗೂ ವಸದಿಗಂತ ಪತ್ರಿಕೆಯಲ್ಲಿ ವರದಿಗಾರರಾಗಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದಂತಹ ಜೀವಿ ದೀಪಾವಳಿ ಸರ್. ದೀಪಾವಳಿ ಸರ್ ನಮಸ್ತೆ. ನಮಗೆ ಈ ಊರಿನ ಇತಿಹಾಸ ಅದ್ರ ಜೊತೆಗೆ ಈ ದೇವಸ್ಥಾನದ ಇತಿಹಾಸನ ನೀವು ನಮ್ಮ ಕರ್ನಾಟಕ ಜನತೆಗೆ ತಿಳಿಸ್ಕೊಡ್ಬೇಕು, ಯಾಕೆಂದ್ರೆ ಹಲವಾರು ವರ್ಷಗಳ ಕಾಲ ನೀವು ಇದೇ ಫೀಲ್ಡಲ್ಲಿದ್ದೀರಾ. ಈವನ್ ನಾವು ಪತ್ರಕರ್ತರಾಗೂ ಕೂಡ ಎಷ್ಟೋ ಮಾಧ್ಯಮ ಮಿತ್ರರು ಅಂಬಿಗರ ಚೌಡಯ್ಯನ ಬಗ್ಗೆ ಏನಾದರೂ ಮಾತಾಡಬೇಕು, ಯಾವ್ದಾದ್ರು ಡಾಕ್ಯುಮೆಂಟ್ರಿ ಮಾಡಬೇಕಂದ್ರೆ ವಿಕಿಪೀಡಿಯಾ ಹುಡುಕ್ತೀವಿ. ವಿಕಿಪೀಡಿಯಾದಲ್ಲಿ ಎಷ್ಟು ಮಾಹಿತಿ ಇದೆ ಅಷ್ಟನ್ನೇ ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ, ಯಾಕೆಂದರೆ ಕೆಲವೊಂದು ದಾಖಲೆಗಳ ಕೊರತೆ ಇದೆ. ಹಾಗಾಗಿ ನಿಮಗೆ ತಿಳಿದ ಮಟ್ಟಿಗೆ ಹೇಳಬೇಕು. ನಮಗೆ ತಿಳಿದ ಮಟ್ಟಿಗೆ ಅಂತಂದರೆ ಈ ಊರಿಗೆ ಮೊದಲು ಶಿವಪುರ ಕೊರ್ತಿಗೆ ಅಂತಂದು ಬೇರೆ ಬೇರೆ ಹೆಸರುಗಳಿಂದ ಉಲ್ಲೇಖ ಮಾಡ್ತಾಯಿದ್ರು ಅಂತಂದು ಪ್ರತೀತಿ ಇತ್ತು. ಇಲ್ಲಿ ಅಂಬಿಗರ ಚೌಡಯ್ಯನವರು ಜನಿಸಿದಂಥ ಸ್ಥಳ, ಆಮೇಲೆ ಐಕ್ಯ ಆದಂಥ ಸ್ಥಳ. ಅಂಬಿಗರ ಚೌಡಯ್ಯನವರಿಗೆ ಶಿವದೇವ ಮುನಿಗಳು ಅಂತಂದು ಒಬ್ಬ ಗುರುಗಳು ಇದ್ದರು. ಆ ಗುರು ಶಿಷ್ಯರ ಬಾಂಧವ್ಯ ಅವಿನಾವಭಾವ ಸಂಬಂಧವಾಗಿ ಬೆಳೆದಿತ್ತು. ಇಂಥ ಸಂದರ್ಭದೊಳಗೆ ಅಂಬಿಗರ ಚೌಡಯ್ಯನವರು ತಮ್ಮದೇ ಆದಂಥ ಒಂದು 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನವರಾದಂಥ ಮಹಾಶರಣರು. ಆಮೇಲೆ ಅಂಬಿಗರ ಚೌಡಯ್ಯನವರು ನೇರ ನಿಷ್ಠರ ತಮ್ಮ ವಚನಗಳ ಮೂಲಕ ಇಡೀ ಸಮಾಜದ ಅಂಕು ಡೊಂಕು ತಿದ್ದುವಲ್ಲಿ ಪ್ರಮುಖರಾದಂಥ ಒಬ್ಬ ಮಹಾನ್ ಶರಣರು. ಅಂಥ ಶರಣರು ಜನಿಸಿದಂಥ ಪವಿತ್ರವಾದ ಸ್ಥಳ ಇದು ಚೌಡಯ್ಯ ದಾನಪುರ. ಇದಕ್ಕೆ ಶಿವಪುರ ಅಂತಂಥ ಇದ್ದಂಥ ಊರಿಗೆ ಚೌಡಯ್ಯ ದಾನಪುರ ಅಂತಂದು ಹೇಗೆ ಬಂತಂದರೆ, ಶಿವದೇವ ಮುನಿಗಳು ಮತ್ತು ಅಂಬಿಗರ ಚೌಡಯ್ಯನವರು ಗುರು ಶಿಷ್ಯರು ಆದ ಕಾರಣ ಶಿವದೇವ ಮುನಿಗಳು ಇಲ್ಲಿ ಮೇಲುಗಡೆ ಐಕ್ಯ ಆಗ್ತಾರೆ.
ಅಂಬಿಗರ ಚೌಡಯ್ಯನವರು ಕೆಳಗಡೆ ಆಯ್ಕೆ ಆಗ್ತಾರೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಗುತ್ತಲರಸರು ಅಂತಂದು ಗುತ್ತಲರಸರ ರಾಜರ ಮಗನಿಗೆ ಹಾವು ಕಡಿದಾಗ ಅಂಬಿಗರ ಚೌಡಯ್ಯನವರು ಘಾಟಿ ಔಷಧಿ ಅಂತಂದು ಅವಾಗೆಲ್ಲ ಕೊಡ್ತಾ ಇದ್ರಂತೆ. ಹಂಗಾಗಿ ಅವರು ಅಂಬಿಗರ ಚೌಡಯ್ಯನವರು ಅದು ಘಾಟಿ ಔಷಧಿ ಕೊಡಿಸಿ ಆ ಮಗನನ್ನು ಬದುಕಿಸ್ತಾರೆ. ಬದುಕಿಸಿದಾಗ ಅವರು ಪೂರ್ವ ಪಶ್ಚಿಮ 7 ಮೈಲು ಉತ್ತರ ದಕ್ಷಿಣ 14 ಮೈಲು ಅಂತಂದು ಆಸ್ತಿಯನ್ನು ಅವರಿಗೆ ಶಿವದೇವ ಮುನಿ ಇದು ಅಂಬಿಗರ ಚೌಡಯ್ಯನಿಗೆ ದಾನವಾಗಿ ಕೊಡ್ತಾರೆ. ಆ ದಾನವಾಗಿ ಕೊಟ್ಟಾಗ ಆಮೇಲೆ ಶಿವದೇವ ಮುನಿಗಳು ಇಲ್ಲಿ ಐಕ್ಯ ಆಗೋ ಸಂದರ್ಭದಲ್ಲಿ ಇವರಿಗೆ ಏನು ಮಾಡ್ತಾರೆ ಶಿವದೇವ ಮುನಿಗಳಿಗೆ ಅಂಬಿಗರ ಚೌಡಯ್ಯನವರು ಆ ಆಸ್ತಿಯನ್ನು ಇವರಿಗೆ ದಾನವಾಗಿ ಕೊಡ್ತಾರೆ. ಆವಾಗ ಶಿವದೇವ ಮುನಿಗಳು ನೀನು ನಾನು ಈಗ ಐಕ್ಯ ಆಗ್ತೇನೆ ಅಂದಮೇಲೆ ನೀನು ಐಕ್ಯ ಆದರೆ ಈ ಊರು ನಿನ್ನ ಹೆಸರಲ್ಲಿ ಅಜರಾಮರವಾಗಿ ಉಳಿಬೇಕು ಅಂದಮೇಲೆ ಈಗೇನು ಮಾಡ್ತೇನೆ ನಾನು ಈ ಊರು ಇಂದ ಮೇಲಿಂದ ಶಿವಪುರ ಅನ್ನೋದು ನಶಿಸಿ ನೀನು ಕೊಟ್ಟಂಥ ದಾನವ ರೂಪದಲ್ಲಿ ಇದು ಚೌಡೆಯ ದಾನಪುರ ಅಂತಂದು ನಾಮಕರಣ ಆಗಲಿ ನಿನ್ನ ಹೆಸರು ಅಜರಾಮರವಾಗಿ ಉಳಿಲಿ ಅಂತಂದು ಹೇಳಿ ಅವರು ಮೇಲ್ಗಡೆ ಆಯ್ಕೆ ಆಗ್ತಾರೆ. ಅಂಬಿಗರ ಚೌಡಯ್ಯನವರು ಕೆಳಗಡೆ ಆಯ್ಕೆ ಆಗ್ತಾರೆ. ಅಂಬಿಗರ ಚೌಡಯ್ಯನವರು ಇಡೀ ರಾಜ್ಯದ ಅಂಬಿಗ ಸಮುದಾಯದವರ 29 ಪರ್ಯಾಯಗಳಿಂದ ಕೂಡಿದಂಥ ಇಡೀ ಒಂದು ಸಮಾಜಕ್ಕೆ ಆರಾಧ್ಯ ದೈವದ ಗುರುಗಳು ಹೌದು. ಇಂಥ ಪವಿತ್ರವಾದಂಥ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ತುಂಗಭದ್ರಾ ನದಿ ದಡದಲ್ಲಿ ರಾರಾಜಿಸ್ತದೆ. ಆದರೆ ದುಃಖದ ಸಂಗತಿ ಏನಂತಂದರೆ ಇಷ್ಟು ವರ್ಷಗಳ ಕಾಲ ಎಲ್ಲ ಜನಪ್ರತಿನಿಧಿಗಳು ಅಥವಾ ರಾಜಕಾರಣಿಗಳು ಹಾಗೂ ಸಮಾಜದ ಸ್ವಾಮೀಜಿಯವರಾಗಲಿ ಯಾರೇ ಆಗಲಿ ಆ ಐಕ್ಯ ಮಂಟಪದ ಅಭಿವೃದ್ಧಿಗೋಸ್ಕರ ಯಾರು ಸ್ವಲ್ಪ ಮುತುವರ್ಜಿ ವಹಿಸ್ತಾ ಇಲ್ಲ. ಅದು ನೋವಿನ ಸಂಗತಿ. ಯಾಕಂದರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ನೀರಿಗೆ ತುತ್ತಾಗ್ತೈತಿ. ಅದು ಐಕ್ಯ ಮಂಟಪ ಯಾರಿಗೂ ಕಾಣದೇ ಇಲ್ಲ ಭಕ್ತರಿಗೆ. ಹಾಗಾಗಿ ಬಂದು ಬೇಸರದಿಂದ ವಾಪಸ್ ಹೋಗುವಂಥ ಪ್ರಸಂಗಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಇದು ಒಂದು ರೀತಿ ನೋಡಿದರೆ ಈ ಊರು ಐತಿಹಾಸಿಕವಾಗಿ ಪ್ರೇಕ್ಷಣೀಯ ಸ್ಥಳವೂ ಹೌದು. 1120ರಲ್ಲಿ ಕ್ರಿಸ್ತಶಕ 1120ರಲ್ಲಿ ಚಾಲುಕ್ಯರ ಕಾಲದಲ್ಲಿ ಮುಕ್ತೇಶ್ವರ ದೇವಸ್ಥಾನ ಅಂತಂದು ಇದು ನಿರ್ಮಾಣವಾಗಿದೆ. ಜಕಣಾಚಾರ್ಯರು ನಿರ್ಮಿಸಿದಂಥ ಇದು ಒಂದು ದೇವಸ್ಥಾನ. ಇದು ಪೂರ್ವಾಭಿಮುಖವಾಗಿ ಕಂಡುಬರ್ತದೆ. ಇಲ್ಲಿ ಹಲವಾರು ಶಿಲಾಶಾಸನಗಳು ಇಲ್ಲಿ ನಮಗೆ ಕಾಣಬರ್ತವೆ. ಆಮೇಲೆ ಇದು ಅಂಬಿಗರ ಇದು ಮುಕ್ತೇಶ್ವರ ದೇವಸ್ಥಾನದಲ್ಲಿ ಹಲವಾರು ಶರಣರು ಆಮೇಲೆ ಲಲಿತ ಕಲಾಬಳ್ಳಿ ಎಲ್ಲವೂ ಇಲ್ಲಿ ಗೋಚರಿಸ್ತವೆ. ನೋಡಲಿಕ್ಕೆ ಮನಮೋಹಕವಾಗಿ ನೋಡುಗರ ಮನಸೂರೆಗೊಳ್ಳುವಂಥ ಲಲಿತ ಕಲೆಗಳು ಸಹ ಕಲ್ಲಿನಿಂದ ಇಲ್ಲಿ ಕೆತ್ತಲಾಗಿದೆ. ಒಮ್ಮೆ ಬಂದವರು ಮತ್ತೊಮ್ಮೆ ಅವ್ರ ಕುಟುಂಬ ಸಮೇತನೂ ಬರಬೇಕನ್ನೋ ಒಂದು ಆಸೆಯೂ ಬರುತ್ತೆ. ಸರ್ಕಾರ ಇಂಥ ಸ್ಥಳವನ್ನು ಗುರುತಿಸಿ ಇನ್ನೂ ಹೆಚ್ಚಿನ ಒಂದು ಪ್ರವಾಸೋದ್ಯಮದಲ್ಲಿ ಆದ್ಯತೆಯನ್ನು ನೀಡಿ ಬಂದಂಥವ್ರಿಗೆ ಉಳಿದುಕೊಳ್ಳಲು ಒಂದು ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಇಂಥವೆಲ್ಲ ಮಾಡಿದರೆ ಈ ಊರು ರಾಜ್ಯದಲ್ಲಿ ಅಥವಾ ಬೇರೆ ದೇಶದಲ್ಲಿಯೂ ಸಹ ಮಾದರಿಯಾಗಿ ಕಾಣ್ಬೋದು ಅಂತಂದು ಹೇಳ್ಬೋದ್ರಿ ಮೇಡಮ್. ರೀ ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.